ಸಾಕಷ್ಟು ಪ್ರಭಾವಿ ಆಗಿದ್ದಾರೆ ರೀ ಹೈಕಮಾಂಡದಲ್ಲ, ಅದಕ್ಕಾಗಿ ಹೈಕಮಾಂಡ್ ಹೋಗಿ ಪ್ರೆಷರ್ ಮಾಡಿಸ್ತಾರೆ. ಜೊತೆಗೆ ಇವರು ಸ್ವತಃ ನಮ್ಮನ್ನು ಇಟ್ಟುವ್ರಿ ಅವ್ರನ್ನ ಇಟ್ಟುವ್ರಿ ಅಂದ್ರೆ ಎರಡು ಭಾಗ ಮಾಡುವಂಥ ಮಟ್ಟಿಗೆ ಬಂದಿದ್ದಾಗ ಸಹಜವಾಗಿ ಇವತ್ತು ಈ ಒಂದು ನಮ್ಮ ಬಿ ಜೆ ಪಿ ಹೈಕಮಾಂಡ್ ಇದ್ದು ಅಪ್ಪ ನೀವು ಬಾಯಿ ಸುಮ್ಮಿರ್ತೀರೋ ಹೋಗ್ತಿರೋ. ಹೇಗೆ ಅವ್ರ ಜೊತೆಗೆ ಅನೇಕ ಮತ್ತು ಇವತ್ತು ರೆಬೆಲಿಯನ್ ಹುಟ್ಟಿರು, ರೆಬೆಲಿಯನ್ ಅಂತ ಶುರು ಆಯ್ತು ಶಬ್ದ, ಈ ಬರಬಾರ್ದು ಈ ಶಬ್ದ. ಯಾಕೆಂದರೆ ಯಾವುದೇ ಪಾರ್ಟಿ ಇವತ್ತಿನ ಪಾರ್ಟಿಗಳಿದ್ದಾವೆ ಪಾರ್ಟಿ ಸಿಸ್ಟಮ್ದಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲರಿ ಅಲ್ಲಿ ಅಂತ ಹೇಳಿದಾಗ ಅಲ್ಲೇ ನೀವು ವಿರೋಧ ಮಾಡಿರಿ, ಆದರೆ ವಿರೋಧಿ ಆಗಬೇಡ್ರಿ ಅನ್ನೋ ಹಂಗೆ ಅದಾರ ಅವರು. ರೆಬೆಲಿಯನ್ ಆಗುವಂಗಿಲ್ಲ, ನಿಮ್ಮ ಅಭಿಪ್ರಾಯ ತಿಳಿಸಲ್ಲ ಕೇಳ್ತೀನಿ ಅಂತ ಇಷ್ಟೇ ಅದಾರ. ಈ ಸಲ ಅಜ್ಜಿ ಆದಾಗ ಸಹಜವಾಗಿ ಯಡಿಯೂರಪ್ಪ ಹೋಗಿ ಎಂದಿರ್ಬೇಕು ಅವ್ರಿಗೆ, ನೋಡಿರಿ ಈಗೇನು ಡೆವಲಪ್ ಮಾಡೋಕೆ ಹತ್ತಿದ್ವಿ ನಾವು, ಏನೋ ತಂದಿದ್ವಿ ಒಂದು ಹಂತಕ್ಕೆ, ಮತ್ತು ನಮ್ಮ ಮಗಳನ್ನ ನಾವು ಬೆಳೆಸೋಕೆ ಪ್ರಯತ್ನ ಮಾಡೋರು ನಾವು, ಯಾರಾದರೂ ಅಷ್ಟು ತಮ್ಮ ತಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು. ಇವತ್ತು ಅದ ಟೆಂಡೆನ್ಸ್ ಇದೆ ಎಲ್ಲ ಕಡೆ. ಇವತ್ತು ಬಿ ಜೆ ಪಿಗೆ ಸಾಕಷ್ಟು ಹೇಳ್ಬೋದು, ಇಲ್ಲ ನಾವು ಮಕ್ಕಳ ಬಗ್ಗೆ ಇದು ಮಾಡೋದಿಲ್ಲ, ಕುಟುಂಬ ರಾಜಕಾರಣ ಇಲ್ಲ, ಹಾಗೆ ಹೀಗೆ ವಾದ ಮಾಡ್ಬೋದು. ಇವತ್ತು ಏನು ಮಾಡಿ ಮಾತಾಡಿದ್ದಾರೆ ನಮ್ಮ ಇದು 15 ತಾರೀಕು ದಿವಸ ನಮ್ಮ ಪ್ರಧಾನಿಯವರು ಏನೋ ಪರಿವಾರವಾದ ವಿರೋಧ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಆದರೆ ಎಲ್ಲರೂ ಪರಿವಾರವಾದಿಗಳಿದ್ದಾರೆ, ಯಡಿಯೂರಪ್ಪನ ದೂರ ಸದಸ್ಯ ಸಾಧ್ಯದ ದೂರ ಸದಸ್ಯ ಸಾಧ್ಯತೆ ತಿಳ್ಕೊಂಡು ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ ಅವರು ಯಡಿಯೂರಪ್ಪನ ಕೈಯಾಗ ಕರ್ನಾಟಕ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರ ಕಡೆ ಪೂರ್ತಿಯಾಗಿ ಹೈಕಮಾಂಡ್ ಒಲದದ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ನಾವೇನಾದರೂ ಸಾಧಿಸ್ಬೇಕಾಗಿತ್ತು ಗೆಲ್ಲಬೇಕಾಗಿತ್ತಂದ್ರೆ ನಾವಿದ್ದಂಥವರು ಈ ಒಂದು ನಿರ್ಧಾರಕ್ಕೆ ಬರಬೇಕು, ಯಡಿಯೂರಪ್ಪನ ಉಳಿಸ್ಕೋಬೇಕು. ಯಾಕೆಂದರೆ ಯಡಿಯೂರಪ್ಪನವರು ಅವರು ಆಶ್ಚರ್ಯದಂಗೆ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿಯಲ್ಲಿ. ಇನ್ನೊಬ್ಬ ಪ್ರಾಂತ ನಾಯಕ ಹುಟ್ಟುವವರೆಗೆ ಅಟ್ಲೀಸ್ಟ್ ನಾಯಕತ್ವರೇ ಬೆಳೆಸಬೇಕಾಗಿತ್ತು ಯತ್ನಾಳರವರು, ಅದನ್ನು ಮಾಡಲಿಲ್ಲ. ಎಲ್ಲಿ ಹೋದ್ರಲ್ಲ ಅವ್ರನ್ನ ವಿರೋಧ ಒಬ್ಬ ಬೆಳೆದಂಥವ್ನು ವಿರೋಧ ಮಾಡೋ ದೊಡ್ಡವಾಗ್ತು ಅನ್ನುವಂಥ ಬೆಣ್ಣ ಇರ್ಬೋದು ಅವ್ರಿಗೆ, ಹಂಗೆ ಆಗುವುದಿಲ್ಲ, ಹಂಗಾಗುವುದಿಲ್ಲ. ಜೊತೆಗೆ ತಾವು ತಮ್ಮ ಒಳ್ಳೆಯ ಪಕ್ಷತ್ತು ಪಕ್ಷದೃಷ್ಟಿಯಿಂದ ದುಡ್ಡಿದ್ದವರಿದ್ದರು ಅಲ್ಲಿ ಸರಿಯಾಗಿ ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ಒಂದು ಲೀಡರ್ಶಿಪ್ ಅಂತ ತೊಗೊಂಡು ಜನಪರ ಏನು ಹೋರಾಟಗಳಿದ್ದಾವೆ, ಕಾಂಗ್ರೆಸ್ ವಿರೋಧಿ ಹೋರಾಟಗಳೇನಿದ್ದಾವೆ, ಅವುಗಳಂತ ತಮ್ಮದೇ ಆದ ಒಂದು ಗುಂಪು ಕಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು. ಈಗೇನೋ ಹೋರಾಟ ಮಾಡೋಕೆ ಹೊರಟರು, ಆದರೆ ಈಗಾಗಲೇ ಮತ್ತಿದೆ ಒಂದು ಮಾತನ್ನು ಇಲ್ಲಿ ನಾವು ನೆನಪಿಸ್ಬೇಕು. ಎತ್ತಾಳ ಬುದ್ಧಿವಂತರಾಗಿದ್ದರೆ ಮೊನ್ನೆ ನಡೆದಂಥ ಮುಡಾದ ಒಂದು ಮೂಮೆಂಟ್ದಲ್ಲಿ ತಾವು ಅವ್ರ ಜೊತೆ ಕೂಡ್ಕೊಂಡು ಅದನ್ನು ಬೆಳೆಸ್ಕೊಂಡು ಅವ್ರ ಜೊತೆ ಧಿಕ್ಕಾರ ಹೇಳಿ ಕಾಂಗ್ರೆಸ್ಗೆ ಮಾಡಿದರೆ ಇವತ್ತು ಈ ಸಿಕ್ತಿತ್ತು ಏನೋ. ಆದರೆ ಇವರು ಯಾವ ಜೊತೆ ಗುರುತಿಸ್ಕೊಳ್ಳೋದೇ ಬೇಡಾಗಿದೆ ರೀ. ಈಗಾಗಲೇ ಈಶ್ವರಪ್ಪನವ್ರನ್ನ ದೂರ ಸರಿಸಿದ್ದಾರೆ ಬಿ ಜೆ ಪಿಗೆ. ನಿಮಗೆ ಗೊತ್ತಿರ್ಬೋದು, ನಮಗೆ ಗೊತ್ತಿರ್ಬೋದು, ಈಶ್ವರಪ್ಪನವರಷ್ಟು ಬೇಕಾದವರು ಯತ್ನಾಳವರು ಅಲ್ಲ. ಈಶ್ವರಪ್ಪನವರು ಮತ್ತು ಒಂದು ಕಾಲಕ್ಕೆ ನಮ್ಮ ಯಡಿಯೂರಪ್ಪನವ್ರ ಜೋಡಿ ಅಂದರೆ ಕರ್ನಾಟಕದಲ್ಲಿ ಅವು ಜುಗಲ್ ಬಂದಿದ್ದಂಗೆ ಇತ್ತು. ಇವತ್ತು ಏನಾಗಿದೆ ಇದನ್ನು ತಿಳ್ಕೊಬೇಕಾಗಿತ್ತು ಯತ್ನಾಳರವರು ಮತ್ತು ಅವ್ರ ಜೊತೆಗಾರರು. ಯಾಕಂತಂದರೆ ಯಾವುದೇ ಆದಂಥ ಒಂದು ವಿಷಯ ಅತಿ ಆಯ್ತಪ್ಪ ಅಂತಂದರೆ ಅದು ಸಹನ ಆಗುವುದಿಲ್ಲ. ನೋಡಿದ್ರೆ ಇವರು ಸಾಕ್ಷಿ ಆಗಿದೆ. ಒಂದು ವೇಳೆ ಬಿ ಜೆ ಪಿಗೆ ಇದನ್ನು ಮುಂದುವರೆಸಿದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಇಷ್ಟು ಸೈಜ್ ಸೀಟು ಕಳ್ಕೊಳ್ಳು ಅಥವಾ ಗಳಿಸ್ಕೊಳ್ಳೋ ಸಾಧ್ಯ ಆಗ್ತಿರಲಿಲ್ಲ, ಕಳ್ಕೊಳ್ಳೋದು ಹೆಚ್ಚಾಗಿತ್ತು. ಅದಕ್ಕೆ ಇವತ್ತೇನು ಬಿ ಜೆ ಪಿ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಅದ್ರ ಹಿಂದದ ಅವ್ರ ಇದ್ದಂಥವ್ರು ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನ್ಬೋದು ನಾವು. ಹಾಗೆ ಪಾರ್ಟಿ ದೃಷ್ಟಿಯಿಂದ ಮತ್ತು ಯತ್ನಾಳರು ತಮ್ಮ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಯತ್ನಾಳರು ಪ್ರಶ್ನೆ ಮಾಡಿದ್ದಾರೆ, ಪರಿವಾರವಾಗಿ ಹೋಗ್ಬೇಕು ನಾವು ವಾದ ಮಾಡ್ತೀವಿ ಅದನ್ನು ಮತ್ತೆ ಅದನ್ನು ಮುಂದಿರ್ತಿದ್ದಂಗೆ ಮಾತಾಡಿದ್ದಾರೆ, ಅದನ್ನು ಒಪ್ಪಣ್ಣು ಆದರೂ ಸಹಿತ ಇನ್ನು ಮುಂದಿನ ದಾರಿ ಏನು ಇದು ಸಹಿತ ಇವತ್ತು ಭಾಳ ಮುಖ್ಯದ ಯತ್ನಾಳ ಮತ್ತು ಅವ್ರ ಹಿಂಬಾಲಕರಿಗೆ. ಯಾಕಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಬಂದಾಗ ನಾವು ಕೇಳಿದ್ವಿ ಎಲ್ಲಿದ್ರು ಸಹಿತ ಅವ್ರು ಇವತ್ತು ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯನವರು ಗುರುಗಳ ಬಲಮ ಅಂತ ಹೇಳ್ತಾ ಇರ್ತಾರೆ. ಅದು ಒಳ್ಳೆಯ ಗುಣ, ಯಾಕಪ್ಪ ಅಂತಂದು ನೆನಪಿಸ್ಕೊಳ್ತಾರೆ ಅವ್ರನ್ನ ನಮ್ಗೆ ಹೆಲ್ಪ್ ಆಗಿದ್ದಾರೆ ಅಂತೇಳಿ. ಇನ್ನು ಮುಂದೇನು ಹೆಜ್ಜೆ, ಒಂದು ವೇಳೆ ಮೌನ ಆದರೆ ಒಂದು ಸೋತ್ ಕೂತ್ರೆ ಜನ ಅಥವಾ ಇನ್ನುಳಿದವರು ಒಂದು ನೋಡಿ ನಗುವಂಥ ಪ್ರಸಂಗ ಬರ್ತದೆ. ಯತ್ನಾಳರವರು ಕುಂತಿರಪ್ಪ, ಅದಕ್ಕೆ ಯತ್ನಾಳರು ಮುಂದಿನ ಕಾಂಗ್ರೆಸ್ಗೆ ಹೋಗೋದಿಲ್ಲ ಮತ್ತೆ. ಯಾಕೆಂದರೆ ರಮೇಶ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಚೆನ್ನಾಗಿದೆ ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಒಂದು ಸಮಸ್ಯೆ, ಒಂದು ಸಮಸ್ಯೆ ಅಲ್ಲ ಪ್ರಶ್ನೆನೂ ಇವತ್ತು ಮೂಡ್ತಾ ಇದೆ. ಹೀಗಾಗಿ ಈಗ ಮುಂದಿರುವಂಥದ್ದು ಏನಪ್ಪ ಅಂದರೆ ಯತ್ನಾಳ ಅವರು ಮತ್ತು ಅವ್ರ ಹಿಂಬಾಲಕರಿಗೆ ಒಂದು ಮೌನವಾಗಿ ಯಡಿಯೂರಪ್ಪ ನಾಯಕತ್ವ ಒಪ್ಪಿಕೊಂಡು ಅವ್ರ ನೆಲೆಯಲ್ಲಿ ಅವ್ರ ಜೊತೆಯಲ್ಲೇ ಹೋಗ್ಬೇಕು. ಇಲ್ಲ ಅಂತಂದರೆ ಮೌನಾಗಿದ್ದು ಬಿಡೋದಪ್ಪ, ನಾವು ಇದ್ದು ಇಲ್ದಾಗಿ ಇರ್ತೀವಿ ಅಂತೇಳಿ ಆ ಹಾದಿ ನೀಗಲಿಲ್ಲ ಅಂದರೆ ನಿಮ್ಗೆ ನಿಮಗಿರು ಮತ್ತೊಂದು ದಾರಿ ಅಂದರೆ ಕಾಂಗ್ರೆಸ್ಗೆ ಜಂಪ್ ಹಾಕಬೇಕು. ಮತ್ತು ಕಾಂಗ್ರೆಸ್ ಅಂತ ಪರಿವಾರವಾದ ನೀವು ವಾದ ಮಾಡ್ತಾ ಬಂದಿದ್ದೀರಿ ಇಳುವರಿ ಯತ್ನಾಳರವರು, ಆ ಪರಿವಾರವನ್ನು ಹೆಂಗೆ ಸಪೋರ್ಟ್ ಮಾಡ್ತೀರಿ ನೀವು? ಅದು ಸಹ ದೊಡ್ಡ ಪ್ರಶ್ನೆ ಅದಾವ. ಆದರೆ ಅಧಿಕಾರಕ್ಕಾಗಿ ಮತ್ತೆ ಅದಕ್ಕೆ ಇವೆಲ್ಲ ಕಾಂಪ್ರಮೈಸ್ ಇವತ್ತು ಆಗೇ ಆಗ್ತಾರೆ ಎಲ್ಲ ನಾಯಕರು. ಇವರೇನಪ್ಪ ಜನರಿಂದ ಹೋಟ್ಲು ತೊಗೊಂಡು ಆರಿಸ್ಬಂದಾರೆ ಇಲ್ಲ ಅಂತಲ್ಲ, ಇವರೆಲ್ಲ ಜನರ ಹೋಟ್ಲ್ ತೊಗೊಂಡು ಬಂದಿದ್ದಾರೆ ಅದಲ್ಲ ಗಳಿದಿಲ್ಲ. ಆದರೆ ನಿಜವಾಗಿಯೂ ಇವ್ರು ಯಾವ ರೀತಿ ಆಯ್ಕೆ ಆಗ್ತಾರೆ ಏನು ಆಗ್ತಾರೆ ನಾವು ಸಾಕಷ್ಟು ಚರ್ಚೆನ ಮಾಡ್ಕೊತ ಬಂದಿದ್ದೀವಿ. ಆ ನೆಲೆಯಲ್ಲಿ ನೋಡಿದಾಗ ನಿಜವಾದ ಜನನಾಯಕರಲ್ಲ ಇವರು, ಮತಗಳ ಎಣಿಕೆ ಅಂತ ಏನು ಗೆಲ್ಲುವಂಥ ಒಂದು ಸರ್ಕಸ್ ಏನಿರ್ತದಲ್ಲ ಟ್ಯಾಕ್ಟಿಕ್ಸ್ ಏನಿರ್ತದೆ ಅದರಲ್ಲಿ ಬುಜ್ಜುವಂತಿರ್ತಾರೆ. ಅದಕ್ಕಾಗಿ ಇವತ್ತು ಯತ್ನಾಳರವರು ಅವ್ರ ಮುಂದಿರುವಂಥ ಪ್ರಶ್ನೆ ಡು ಆರ್ ಡೈ, ಒಂದು ಯಡಿಯೂರಪ್ಪರ ನಾಯಕತ್ವ ಒಪ್ಪುತ್ತಿರೋ ಇಲ್ಲ ನೀವು ಪಾರ್ಟಿ ಬಿಟ್ಟು ಹೋಗ್ತಿರೋ ಅನ್ನುವಂಥದ್ದು.
ಇಲ್ಲಪ್ಪ ಅಂತಂದ್ರೆ ಮೌನವಾಗಿ ನೀನು ಮಾತಾಡೋ ಹಾಗಿಲ್ಲ, ಬಿ ಜೆ ಪಿ ಪರಾನೂ ಇಲ್ಲ ವಿರೋಧ ಇಲ್ಲ, ನಿಮ್ಮ ಹೆಂಗೋ ಒಬ್ಬ ಶಾಸಕರಿದ್ದೀರಿ, ನಿಮಗೆ ಏರಿಯಾಕ್ಕೆ ಏನು ಬೇಕು ಏನಿಲ್ಲ ಕೆಲಸ ಮಾಡಿಸ್ಕೊಂಡು ಜನಸಂಪರ್ಕ ಇಟ್ಕೊಂಡು ಹೋಗೋದನ್ನು ಮಾಡ್ತಿರೋ, ಇದು ಸಹಿತ ಅಷ್ಟು ಮುಖ್ಯದ. ಯಾಕಂತಂದ್ರೆ ಇನ್ನು ಮಾತ್ರ ಯಡಿಯೂರಪ್ಪನವ್ರ ಸುಮ್ಮನೆ ಕೂಡುವಂಥ ಆಸಾಮ್ ಎಲ್ಲ ಅವ, ಯಾಕಂತ ತಮ್ಮ ವಿರೋಧಿಗಳನ್ನೆಲ್ಲ ಅವ್ರು ದಂಡಿ ಸರಿಸೋದ್ರೆ ಮಹಿಮರಿದ್ದಾರೆ, ಅವರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು, ಈ ಜೆ ಡಿ ಎಸ್ಲು ಆಗಿರ್ಬೋದು, ಇವರೆಲ್ಲರೂ ಇವತ್ತು ರಾಜಕಾರಣಿಗಳು ತಮ್ಮ ವಿರೋಧಿಗಳನ್ನ ಯಾವ ರೀತಿ ಬದುಕಿ ಸರಿಸ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಹಾಗೆ ಅವ್ರು ಬದುಕಿ ಸರಿಸೇ ಸರಿಸ್ತಾರೆ. ಮತ್ತು ಇನ್ನು ಇನ್ ಫ್ಯೂಚರ್ದಲ್ಲೇ ಯಡಿಯೂರಪ್ಪನವ್ರು ಯಡಿಯೂರ ನಾಯಕರಿರ್ತಾರೆ, ಅವ್ರ ಮಗ ಯಡಿಯೂರ ನಾಯಕರಿರ್ತಾರೆ, ಇವರಿಗೆ ಒಂದಿಷ್ಟು ಸಚಿವರು ಆಗುವಂಥದ್ದು ಮತ್ತೇನು ಆಗುವಂಥ ಅವಕಾಶಗಳು ಬಿ ಜೆ ಪಿಯಲ್ಲಿ ಕಡಿಮೆ ಅದ. ಈಗಾಗಲೇ ಅವರಿಗೆ ಆಗುವ ಅನೇಕ ಅವಕಾಶಗಳಿದ್ದರೂ ಸಹಿತ ಆಗಿಲ್ಲ ಅನ್ನೋದು ನೆನಪಿಸ್ಬೇಕಾಗಿದೆ. ಯಾಕಂದರೆ ಬಸವರಾಜ ಬೊಮ್ಮಾಯಿಯವರ ಬೆನ್ನು ಕಟ್ಟಿ ಮಾತಾಡಿ ಏನೆಲ್ಲ ಮಾಡಿದರು, ನಮ್ಮ ಯತ್ನಾಳರವರು ಅವರು ಸಹಿತ ಇವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ಳಿಲ್ಲ. ಇದು ಕಾರಣ ಅಂದರೆ ಅವ್ರಿಗೆ ಮುಖ್ಯ ಯತ್ನಾಳರಿಗಿಂತಲೂ ಯಡಿಯೂರಪ್ಪನವರು, ಯಾಕಂದ್ರೆ ಯಡಿಯೂರಪ್ಪನ ಜನ ಅದ, ಅದಕ್ಕೆ ಜೊತೆಗೆ ಎಮ್ ಎಲ್ ಎಗಳಿದ್ದಾರೆ, ಅದಕ್ಕಾಗಿ ಅವ್ರ ಮಾತಿನ ಪ್ರಕಾರ ಅವರು ಇವ್ರನ್ನ ದೂರ ಇಡೋದು ಬಂದರು ಅನ್ನೋದು ಅಷ್ಟ ಸತ್ಯ. ಹಾಗಾದ್ರೆ ಈಗ ಬಿ ಜೆ ಪಿಗೆ ಯಾರದಾರಪ್ಪ ಇವರಿಗೆ ಇವ್ರು ಬೆಂಬಲಗಳಿಲ್ಲುವಂಥವ್ರನ್ನ ದೊಡ್ಡ ನಾಯಕರು ಯಾರೂ ಇಲ್ಲ. ಬೆಲ್ಲದ್ರವ್ರಿಗೆ ಸ್ವತಃ ಒಂದು 10 ಜನ ತೊಗೊಂಡು ಬರುವಂಥ ಶಕ್ತಿ ಇಲ್ಲ. ಮುಂದೆ ಸಿ ಟಿ ರವಿ ಅವರಿಗೆ ಸ್ವತಃ ಬಿದ್ದಿದ್ದಾರೆ, ಅವರು ಒಂದು 5-6 ಮಂದಿ ತೊಗೊಂಡು ಬರುವಂಥ ಶಕ್ತಿ ಇಲ್ಲ. ಮುಂದೆ ರಿಂಬಾವಳಿ ಅವರಿಗೆ ಅವರು ಒಂದು 10 ಮಂದಿ ಬೆನ್ನತ್ತಿತ್ತಿರುಗಾಡುವಂಥ ಶಕ್ತಿ ಇಲ್ಲ. ಮತ್ತು ಯಾರು ಅದಾರೆ ಇಲ್ಲೇ ಪ್ರತಾಪ್ ಸಿಂಹ ಅವ್ರಿಗೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಮೊನ್ನೆ ಎಲೆಕ್ಷನ್ದಲ್ಲೇ ಅವ್ರು ಲೀಡರ್ ಆಗ್ಬೋದಾ, ಇವೆಲ್ಲನೂ ನೆನೆಯಲ್ಲಿಟ್ಟುಕೊಂಡು ಇವತ್ತು ಯತ್ನಾಳರವರು ಒಂದು ನಿರ್ಧಾರ ಬರಬೇಕಾಗಿದೆ. ಯಾವುದು ಬೇಕಪ್ಪ ಯಾವುದು ಬೇಡಪ್ಪ ಅನ್ನುವಂಥ ವಿಚಾರದಲ್ಲ, ಒಂದು ಮೌನ ಆಗಿರ್ತಿರೋ ಇಲ್ಲ ಪಾರ್ಟಿ ಬಿಟ್ಟು ಹೋಗ್ತಿರೋ, ಮತ್ತು